कर्नाटक में दो वर्ष पहले तक सड़क परिवहन का नाम ईशान्य कर्नाटक रस्ते सारिगे संस्थान था। दो वर्ष पहले इसका नाम बदलकर कल्याण कर्नाटक रस्ते सारिगे किया गया, परंतु बीदर के केंद्रीय बस स्टैंड के मेन गेट पर स्थित बोर्ड पर अभी तक पुराना नाम ईशान्य कर्नाटक रस्ते सारिगे संस्था ही लिखा हुआ है। इस संबंध में कर्नाटक युवा रक्षणा वेदिके की ओर से इसका विरोध किया गया और इस संबंध में केंद्रीय बस स्टैंड के डिविजनल कंट्रोलिंग ऑफिसर को एक मेमोरेंडम दिया गया और इस बोर्ड के नाम को फौरन बदलने की मांग की गई। एपी न्यूज के कैमरामैन पुपराज का कवरेज। पिछले दो साल पहले कल्याण कर्नाटक बोल के जारी हुआ था तो हमारे बिदर जिले में बिदर बस स्टैंड का नाम अभी भी ईशान्य कर्नाटक बोल के है। हम दो बार नोटिस दिए, मनवी पत्र दिए, लेकिन वो अधिकारी वालों निर्लक्ष्य से क्या है अभी तक वो नाम का चेंज नहीं किए। आज भी हम मेमोरेंडम दिए, 8 दिनों का टाइम दिए, 8 दिन में करते बोल के बोल रहे हैं। 8 दिन में नहीं करे तो जो आगे के दिन में है हम बृहद संगठन को लेके आगे करते हैं, उसका जो भी नुकसान होगा वो जिलाधिकारी उसके होनेगार रहेंगे, इतना मैं कहना चाहता हूँ। अभी दिवस है बस स्टैंड नामफलकवन्नु चेंज ಮಾಡಕಾಗಿ ಕದ ಎರಡು ಸರ್ತಿ ನಾವು ಮೆಮೊರಂಡಮ್ ಕೊಟ್ಟಿದ್ದೀವಿ, ಆದರೂ ಅವರು ನಾಮಫಲಕವನ್ನು ಚೇಂಜ್ ಮಾಡಲಿಲ್ಲ. ಈ ದಿವಸ ಜಿಲ್ಲಾಧಿಕಾರಿಯನ್ನು ಭೇಟಿಯಾಗಿ ಅವ್ರನ್ನ ನಾವು ಮೆಮೊರಂಡಮ್ ಕೊಟ್ಟಿದ್ದೀವಿ. ಅವರು 8 ದಿನ ಗಡುವು ಕೇಳಿದ್ದಾರೆ. 8 ದಿವಸದಲ್ಲಿ ಮಾಡಲು ಹೋದರೆ ನಾವು ಉಗ್ರವಾರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದ್ದೀವಿ ಅವರಿಗೆ. ಆದರೆ ಅಲ್ಲಿ ಏನೇ ಅನುಭವಿಸಿದ್ರು ಅವರೇ ಹೊಣೆಗಾರಾಗ್ತಾರಂತ ನಾವು ನಿಮ್ಮಲ್ಲಿ ವಿನಂತಿ ಕೇಳುತ್ತೇವೆ. ಜಿಲ್ಲೆಯ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಅಧಿಕಾರಿಗಳಿಗೆ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ವತಿಯಿಂದ ಮನವಿ ಮಾಡಿಕೊಳ್ಳಲಾಯಿತು. ಏನಪ್ಪ ಅಂತಂದರೆ 2 ವರ್ಷಗಳ ಹಿಂದೆ BJP ಸರ್ಕಾರ ಇದ್ದಾಗ ಕಲ್ಯಾಣ ಕರ್ನಾಟಕ ಎಂದು ನಮ್ಮ ಯಾವುದೇ ರೀತಿಯ ನಾಮಫಲಕಗಳು ಚೇಂಜ್ ಮಾಡೋಂಥ ಆದೇಶ ಹೊರಡಿಸಿದರೂ ಕೂಡ ಈ ಬೀದರ್ ಜಿಲ್ಲೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಏನಪ್ಪ ಅಂತಂದ್ರೆ ಅವು ನಾಮಫಲಕಗಳು ಹಾಗೆ ಓದ್ಕೊಂಡು ಬಿಟ್ಟವ. ಈ ಕೆಲವು ದಿನಗಳ ಹಿಂದೆ ನಾವು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ವತಿಯಿಂದ ಏನಪ್ಪ ಅಂದ್ರೆ ನಾಮಫಲಕ ಚೇಂಜ್ ಮಾಡಿ ಅಂತೇಳಿ ಮನವಿ ಮಾಡಿದರೂ ಕೂಡ ಅಧಿಕಾರಿಗಳು ಅದ್ರ ಬಗ್ಗೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಇವತ್ತಿನ ದಿನ ನಮ್ಮೆಲ್ಲ ಸಂಘಟನೆ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರು ಸೇರಿಕೊಂಡು ಏನಪ್ಪ ಅಂತಂದ್ರೆ ವಿಶೇಷವಾದ ರೀತಿಯಲ್ಲಿ ಇವತ್ತು ಅವ್ರಿಗೆ ಮನವಿ ಮಾಡುವ ಮೂಲಕ ಏನಪ್ಪ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಈ ನಾಮಫಲಕಗಳು ಚೇಂಜ್ ಆಗಲಿಲ್ಲ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಏನಪ್ಪ ಅಂದ್ರೆ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಅಂತ ಹೇಳಿ ಈ ಒಂದು ಮೀಡಿಯಾ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ನಾನು.